ಅಸಮಾಧಾನ ಹೊರಹಾಕಿದ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ, ತನ್ನ ಸೋಲಿಗೆ ಕಾರಣರಾದವರ ವಿರುದ್ಧ ಅಸಮಾಧಾನ ಹೊರಹಾಕಿದ ಅನ್ಸಾರಿ. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಅಸಮಾಧಾನ ಹೊರಹಾಕಿದ ಇಕ್ಬಾಲ್ ಅನ್ಸಾರಿ, ಗಂಗಾವತಿಯಲ್ಲಿ ಜರುಗಿದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಅಸಮಾಧಾನ ಹೊರಹಾಕಿದ ಅನ್ಸಾರಿ. ಇಕ್ಬಾಲ್ ಅನ್ಸಾರಿ, ಗಂಗಾವತಿ ಮಾಜಿ ಶಾಸಕ, ನಾನು ಒಂದು ಪಕ್ಷದಲ್ಲಿಯೇ ಇದ್ರೆ ನಾನು ಯಾವತ್ತೂ ಮೋಸ ಮಾಡಿದವನಲ್ಲ. ನಾನು MLA ನಿಂತಾಗ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನು ಮಾಡಿದವರು ದುಡ್ಡು ತೆಗೆದುಕೊಂಡು ಡೀಲಿಂಗ್ ಮಾಡಿದ್ದಾರೆ. ನಾನು ಕರ್ನಾಟಕದಲ್ಲಿ ಡಿಜಿಟಲ್ ಮೆಂಬರ್ಶಿಪ್ನಲ್ಲಿ ನಂಬರ್ 1 ಇದೆ. 80,000 ಡಿಜಿಟಲ್ ಮೆಂಬರ್ಶಿಪ್ ಮಾಡಿದ್ದೆ. ಗಂಗಾವತಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಗೂ ಹೆದರುವನು ಅಲ್ಲ. ನನಗೆ ರಾಜಕೀಯ ಮುಖ್ಯವಲ್ಲ. ನಮ್ಮ ಅಪ್ಪ ರಾಜಕೀಯ ಮಾಡಲು ಹುಟ್ಟಿಲ್ಲ. ರಾಜಕೀಯ ಮಾಡಲು ಕೊಟ್ಟರೆ ಮಾಡ್ತೀನಿ. ನಾನು ಲೂಟಿ ಮಾಡುವವನು ಅಲ್ಲ. ಪರ್ಸೆಂಟೇಜ್ ತೆಗೆದುಕೊಳ್ಳುವವನು ಅಲ್ಲ. ಯಾರು ಮೋಸ ಮಾಡಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಅವರು ಯಾರೇ ಇರಲಿ, ಸ್ವಲ್ಪ ಎಚ್ಚರದಿಂದ ಇರಿ, ಪ್ರಜ್ಞೆಯಿಂದ ಇರಬೇಕೆಂದ ಅನ್ಸಾರಿ. ವರ್ಗಾವಣೆಗಾಗಿ ಹಣ ತಿಂದವನಲ್ಲ ಎಂದು HR ಶ್ರೀನಾಥ್ ಬಣ ವಿರುದ್ಧ ಆಕ್ರೋಶ. ಅನ್ಸಾರಿ ಭಾಷಣದಿಂದ ಆಕ್ರೋಶಗೊಂಡ HR ಶ್ರೀನಾಥ್, HR ಶ್ರೀನಾಥ್ರನ್ನ ಸಮಾಧಾನ ಮಾಡಿದ ಸಚಿವ ಶಿವರಾಜ ತಂಗಡಗಿ, ಶಾಸಕ ರಾಘವೇಂದ್ರ ಇಟ್ನಾಳ್, ಸಿಎಂ ಸಿದ್ದರಾಮಯ್ಯ ಎದುರೇ HR ಶ್ರೀನಾಥ್ ಬಣ ವಿರುದ್ಧ ಆಕ್ರೋಶ ಹೊರಹಾಕಿದ ಇಕ್ಬಾಲ್ ಅನ್ಸಾರಿ. ಅವರು ಬಳ್ಳಾರಿಯಿಂದ ಬಂದಿದ್ರು, ಬಳ್ಳಾರಿಯಿಂದ ಬಂದು ಮುಗ್ಧ ಜನರಿಗೆ ಏನೆಲ್ಲ ಆಶ್ವಾಸನೆಗಳು ಕೊಟ್ರು. ಅವ್ರು ಮಾತೆತ್ತಿದ್ರೆ ಬರೀ ಸುಳ್ಳು, ಮಾತಾಡಿದ್ರೆ ಸುಳ್ಳು, ಆಶ್ವಾಸನೆ ಕೊಟ್ಟರೆ ಸುಳ್ಳು. ನಮ್ಮ ಮುಗ್ಧ ಜನ, ಗಂಗಾವತಿ ಜನ ಅವ್ರು ಮಾಡ್ತಾನೆ ಅನ್ಬಿಡು ಅಂತ ಹೇಳ್ಬಿಟ್ಟು ಅವರಿಗೆ ಹಿಂಬಾಲಿಸಿ ಅವ್ರಿಗೆ ಓಟ್ ಹಾಕ್ಬಿಟ್ರು. ಅದರಲ್ಲಿ ಅವ್ರು ಏನ್ ಮಾತು ಕೊಟ್ಟಿದ್ರು, ಎದ್ದ ತಕ್ಷಣನೇ ಡಬಲ್ ಬೆಡ್ರೂಮ್ ಮನೆಗಳು ಕೊಡ್ತೀನಿ ಬಡವರಿಗೆ. ಡಬಲ್ ಬೆಡ್ರೂಮ್ ಯಾರಿಂದ? ಅವ್ರ ಸ್ವಂತ ಹಣದಿಂದ ಕೊಡ್ತೀನಿ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ, ನಾನು ಡಬಲ್ ಬೆಡ್ರೂಮ್ ಕೊಡ್ತೀನಿ ಹೇಳಿದೆ, ಈಗ BJPಯಲ್ಲಿ ಸೇರಿದ್ದೀನಿ. ನರೇಂದ್ರ ಮೋದಿಯವರು ಮ್ಯಾನಿಫೆಸ್ಟೋನಲ್ಲಿ 3 ಕೋಟಿ ಜನತಾ ಮನೆಗಳು ದೇಶಕ್ಕೆ ಕೊಡ್ತೀನಿ ಅಂದರೆ ನಾನು 10,000 ತರ್ತೀನಿ ಅಂತ ಹೇಳಿದರು. 10,000 ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಆಗೋದಿಲ್ಲ. 5 ವರ್ಷದಲ್ಲಿ ಹಿಂದೆ ಮನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ವರ್ಷಕ್ಕೆ 2,500, 3,000, 4,000 ಒಂದೊಂದು ವರ್ಷಕ್ಕೆ ಕೊಟ್ಟಿದ್ರು. ನೀವು ಲೆಕ್ಕ ಹಾಕಿ, 1 ವರ್ಷಕ್ಕೆ 4,000 ಅಂದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? 20,000 ಮನೆಗಳು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಮನ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಜನಾರ್ದನ್ ರೆಡ್ಡಿ ಹೇಳ್ತಾನೆ 10,000 ಮನೆ ಕೊಡ್ತೀನಿ, ಅದನ್ನು ಬರೋದಿಲ್ಲ. ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಮಾತನಾಡಿದರೆ ನಿಮ್ಮ ಭಾವನೆಗಳು ಮುಗ್ಧ ಭಾವನೆಗಳಿಗೆ ದುರುಪಯೋಗ ಪಡಿಸ್ಕೊಂತಕ್ಕಂಥ ಕೆಲಸ ಏನು ಜನಾರ್ದನ್ ರೆಡ್ಡಿ ಮಾಡಿದಾನೆ. ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಪಡಿಸಲಿಕ್ಕೆ 5,000 ಕೋಟಿ ರೂಪಾಯಿ ತರ್ತೀನಿ ಅಂತ ಹೇಳೋದು. 5,000 ಕೋಟಿ, ಒಂದು ಕೋಟಿ ಆದರೂ ಕೊಟ್ಟಾನ? ಹೊಲಗಳು ತಗೊಂಡು ಪ್ಲಾಟ್ಗಳು ಮಾಡಿ ಕೊಡ್ತೀನಿ ಅಂತ ಹೇಳಿದ. ಪ್ಲಾಟು ಇಲ್ಲ. ಗಂಗಾವತಿ ಸಿಂಗಾಪುರ್ ಮಾಡ್ತೀನಂದ. ನಾನು ಹೇಳಿದೆ, ಮೊದಲೇ ಗಂಗಾವತಿಗೆ ಸರಿಗೆ ಗಂಗಾವತಿ ಮಾಡು, ಆಮೇಲೆ ಸಿಂಗಾಪುರ್ ಮಾಡೋಂತ ನೋಡೋಣ. ಗಂಗಾವತಿಯಲ್ಲಿ ನಾನು ಮಾಡಿದಾಗ ರಸ್ತೆಗಳು ಮತ್ತೆ ಮಧ್ಯದಲ್ಲಿ ರಸ್ತೆಗಳು ಆಗಿಲ್ಲ, ಈಗ ಗುಂಡಿಗಳು ಬಿದ್ದಿದ್ದಾವೆ. ಜನಾರ್ದನ್ ರೆಡ್ಡಿ ಡಾಂಬರ್ ರಸ್ತೆ ಗುಂಡಿ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ. ಮಣ್ಣು 21ನೇ ಶತಮಾನದಲ್ಲಿ ಈ ತರ ಅಭಿವೃದ್ಧಿ ಮಾಡ್ತಾರೆ. ಏನಪ್ಪ ಅಂದ್ರೆ, ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಮುಗ್ಧ ಜನಗಳಿಗೆ ದಾರಿ ತಪ್ಪಿಸಿ ಸುಳ್ಳು ಹೇಳಿ ಆತಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆತ ನನ್ನ ಬಗ್ಗೆ ಹೇಳ್ತಿದ್ದಾನೆ, ನಾನು ಕೇಳಿದೆ, ನನಗೆ ನಗು ಬರ್ತಾ ಇತ್ತು ಆತನ ಮಾತುಗಳು ಕೇಳಿ. ಅನ್ಸಾರಿ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ, ಬಂಧುಗಳೇ
ಅವ್ರ ಮನೆಗೆ ಹೋಗ್ಬೇಡಿ, ಇವ್ರ ಮನೆಗೆ ಹೋಗ್ಬೇಡಿ, ಅವರು ಕಾಂಗ್ರೆಸ್ನವರಲ್ಲ, ಇವರು ಅವರಲ್ಲ ಅಂತೇಳಿ ಹೇಳ್ತಾರೆ ಅಂತೇಳಿ ಮಾತು ಹೇಳಿ. ನಾನು ಜನಾರ್ದನ್ ರೆಡ್ಡಿ ಹೇಳಿಕ್ ಬಯಸ್ತೀನಿ, ನೀನೇನ್ ಭಯ ಪಡೋಕ್ ಹೋಗ್ಬೇಡ ಜನಾರ್ದನ್ ರೆಡ್ಡಿ. ನೀನು ಮುಂದೆ ನಿಂತರು ಅವ್ರು ನಿನ್ ಜೊತೆಗೇ ಇರ್ತಾರೆ, ನೀನು ಮುಂದೆ ಇದ್ರೆ ಅವ್ರು ನಿನ್ ಜೊತೆಗೇ ಇರ್ತಾರೆ. ನೀನು ಭಯಪಟ್ಟು ನನ್ನ ಮೇಲೆ ಹಾಕ್ಬೇಡ, ಇಲ್ಲಿ ನಿನ್ನ ಮಾತುಗಳಿಗೆ ಇಲ್ಲಿ ಯಾರು ಹೆದರೋರಲ್ಲ. ನಾನು ಹೇಳಿದೆ, ನಾವು ಒಂದು ಪಕ್ಷದಲ್ಲಿದ್ರೆ ಒಂದು ಪಕ್ಷಕ್ಕೆ ಜೀವ ಕೊಡ್ತೀವಿ, ನಾವು ಮೋಸ ಮಾಡೋರಲ್ಲ, ನಾವು ಮೋಸ ಮಾಡೋರಲ್ಲ. ನಾನು ವಿಶೇಷವಾಗಿ ರಾಘವೇಂದ್ರ ಇಟ್ನಾಡ್ರಿಗೆ ಹೇಳಕ್ ಬಯಸ್ತೇನೆ, ವಿಶೇಷವಾಗಿ ನಾನು ಮೋಸ ಇರ್ತಕ್ಕಂಥವ್ರು ಇವರೆಲ್ಲರೂ ಮೋಸ ಮಾಡಿದ್ದಾರೆ ಬಂಧುಗಳೇ, ಇವರೆಲ್ಲರೂ ಮೋಸ ಮಾಡಿದ್ದಾರೆ. ನಾನು ನಿಮ್ಗೆಲ್ಲರೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಬರ್ತಾ ಇದ್ದೆ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ 80,000. ಅದರಲ್ಲಿ ನನ್ನ ಲೆಕ್ಕದ ಪ್ರಕಾರ 5,000 ತೆಗೆದರೆ ನನಗೆ 75,000 ಮತಗಳು ಬೀಳಬೇಕಾಗಿ. ಆದರೆ ಗಂಗಾವತಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿದೆ ಬಂಧುಗಳೇ. ಇವತ್ತು ಈ ವೇದಿಕೆ ಮುಖಾಂತರ ನಾನು ಹೇಳಿ ಬಯಸೋದಿಲ್ಲ, ಇಲ್ಲಾಂದ್ರೆ ನಾನು ಯಾರಿಗೂ ಹೆದರೋನು ಅಲ್ಲ, ಯಾರಿಗೂ ಹೆದರೋನು ಅಲ್ಲ. ಯಾಕಂದ್ರೆ ನನಗೆ ರಾಜಕೀಯನೇ ಮುಖ್ಯವಲ್ಲ, ನಮ್ಮ ಅಪ್ಪೆ ನನಗೆ ರಾಜಕೀಯದಲ್ಲಿ ಜೀವನ ಮಾಡಂತೇಳಿ ನೀನು ಹುಟ್ಟಿಸಿಲ್ಲ. ನಾನು ಆಕಸ್ಮಿಕವಾಗಿ ಗಂಗಾವತಿ ಅಭಿವೃದ್ಧಿ ಮಾಡಲಿಕ್ಕೆ ಬಂದವನು, ಆಶೀರ್ವಾದ ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳಿಗೆ ಕಟ್ಕೊಂಡು ನನ್ನ ಕೆಲಸ ನಾನು ನೋಡ್ಕೊತೀನಿ, ನನಗೇನು ಭಯವಿಲ್ಲ. ನಾನೇನು ಲೂಟಿ ಮಾಡೋನಲ್ಲ, ನಾನೇನು ಪರ್ಸೆಂಟೇಜ್ ತಿನ್ನೋನಲ್ಲ, ನಾನೇನು ಅಧಿಕಾರಿಗಳ ಹತ್ರ ವರ್ಗಾವಣೆ ಮಾಡಲಿಕ್ಕೆ ದುಡ್ಡು ತಿನ್ನೋನಲ್ಲ. ನನಗೆ ಯಾರ್ದು ಭಯವಿಲ್ಲ. ಯಾರು ಮೋಸ ಮಾಡಿದ್ದಾರೆ ಅಂತೇಳಿ ಗಂಗಾವತಿ ಪ್ರತಿಯೊಂದು ಮನೆ ನಮ್ಮ ಅಕ್ಕ ತಂಗಿಯಂದ್ರಿಗೆ ತಾಯಂದ್ರಿಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅಂತೇಳಿ. ಅವ್ರು ಯಾರೇ ಇರಲಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವೆಲ್ಲರೂ ಸ್ವಲ್ಪ ಎಚ್ಚರದಿಂದ ಇರ್ರಿ. ನೀವು ಪ್ರಜ್ಞೆ ತಪ್ಪಲಿಕ್ಕೆ ಹೋಗ್ಬೇಡಿ. ಇವತ್ತು ನಿಮಗೆ ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮನೆ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾಗಿ, ತಾವೆಲ್ಲರೂ ಮುಖ್ಯಮಂತ್ರಿಗಳ ಭಾಷಣ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದಿರ್ತದೆ, ತಾವೆಲ್ಲರೂ ಕೇಳಬೇಕಂತೇಳಿ ನನ್ನ ಭಾಷಣದ ಅನೇಕ ವಿಷಯಗಳು ಅಲ್ಪಸಂಖ್ಯಾತರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ, ಮುಂದೆ ಬರೆದಿರ್ತಕ್ಕಂಥ ಜನಾಂಗದ ಬಗ್ಗೆ, ಎಲ್ಲರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಮನೆ ಸಿದ್ದರಾಮಯ್ಯನು. ಇವತ್ತು ಕೊನೆ ವಿಷಯ ಹೇಳ್ತೀನಿ, ಮನೆ ಕರಡಿ ಸಂಗಣ್ಣನವರು ಬಿಜೆಪಿ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ಸಿಗೆ ಬಂದಿದ್ದಾರಲ್ಲ, ನಾನು ಮುಸಲ್ಮಾನ್ ಸಮಾಜದ ಪ್ರತಿಯೊಂದು ಯುವಕರಲ್ಲಿಂದ ಹಿಡಿದು ಮಹಿಳೆಯವರಿಗೆ ಕೇಳ್ತೀನಿ, ಅವರು 10 ವರ್ಷ ಬಿಜೆಪಿಯಲ್ಲಿ MP ಆಗಿದ್ರು, ಒಂದೇ ಒಂದು ದಿವಸ ಆದರೂ ಮುಸಲ್ಮಾನರಿಗೆ ತೊಂದರೆ ಕೊಟ್ರ ಕಡಿ ಸಂಗಣ್ಣ ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಆ ವ್ಯಕ್ತಿ ಬಿಜೆಪಿಯಲ್ಲಿ ಇದ್ರೂ ಸಹಿತ. ಯಾಕಂದ್ರೆ ಆ ವ್ಯಕ್ತಿ ಗುಣ ಅಂತ ಜಾತ್ಯತೀತ ಗುಣ ಇತ್ತು ಆ ವ್ಯಕ್ತಿ. ಅದಕ್ಕೆ ತಾನೇನು ತನ್ನ ಕೆಲಸ ಏನು ಆ ರೀತಿ ಮಾಡ್ತಿದ್ದ ಆ ವ್ಯಕ್ತಿ ನಮ್ಮ ಜೊತೆಗೆ ಇರ್ತಿರ್ತಕ್ಕಂಥವ್ರು, ಆಕಸ್ಮಿಕವಾಗಿ ಬಿಜೆಪಿಗೆ ಹೋಗಿರ್ತಕ್ಕಂಥವ್ರು. ಆದರೆ ನಾನು ನೋಡ್ತಾ ಇದ್ದೆ ಅವರ ಕಾರ್ಯವೈಖರಿಗಳು, ಒಂದು ದಿವಸ ಸಹಿತ ಯಾವ ಮುಸಲ್ಮಾನರಿಗೆ ಇವರಿಗೆ ಜೈಲಿಗೆ ಹಾಕ್ರಿ, ಇವರಿಗೆ ಹೊರಗಟ್ಟಗಿರಿ, ಇವ್ರನ್ನ ಒಳಗಾಕ್ರಿ, ಯಾರಿಗೂ ಹೇಳಿಲ್ಲ ಸಂದರ್ಭಗಳಲ್ಲಿ. ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ
ವಿಶೇಷವಾಗಿ ತಮ್ಮ ಮುಂದೆ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ